ಪ್ರೀತಿಯ ವಿದ್ಯಾರ್ಥಿಗಳೇ ಹತ್ತನೇ ತರಗತಿಯ ರಚನೆಗಳು ಅಧ್ಯಾಯದಲ್ಲಿ ಒಂದು ಸರಳ ರೇಖೆಯನ್ನು ಎಂ ಇಷ್ಟು ಎನ್ ಅನುಪಾತದಲ್ಲಿ ಹೇಗೆ ವಿಭಾಗಿಸುವುದು ಸೊ ವಿ ಹ್ಯಾವ್ ಟು ಡಿವೈಡ್ ದ ಲೈನ್ ಸೆಗ್ಮೆಂಟ್ ಇನ್ ದ ರೇಷಿಯೋ ಎಮ್ ಇಷ್ಟು ಎನ್ ಎಂಬುದನ್ನು ಒಂದು ಉದಾಹರಣೆ ಲೆಕ್ಕದೊಂದಿಗೆ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ನಿಮಗೆ ಒಂದು ಪ್ರಾಬ್ಲಮ್ ಹೇಗಿದೆ ದಟ್ ಈಸ್ ಡ್ರಾ ಎ ಲೈನ್ ಸೆಗ್ಮೆಂಟ್ ಆಫ್ ಲೈನ್ ಸೆವೆನ್ ಪಾಯಿಂಟ್ ಸಿಕ್ಸ್ ಸೆಂಟಿಮೀಟರ್ ಆ್ಯಂಡ್ ಡಿವೈಡ್ ಇಟ್ ಇನ್ ದ ರೇಷಿಯೋ ತ್ರೀ ಇಷ್ಟು ಟು ಮೆಝರ್ ದ 2 ಪಾರ್ಟ್ಸ್ ಅಂತ ಹೇಳಿ ಕನ್ಸ್ಟ್ರಕ್ಟ್ ಲೈನ್ ಸೆಗ್ಮೆಂಟ್ ಆ್ಯಂಡ್ ಆಲ್ಸೋ ಡಿವೈಡೆಡ್ ಇನ್ ಟು ತ್ರೀ ಇಷ್ಟು ಟು ಏಳು ಪಾಯಿಂಟ್ ಆರು ಸೆಂಟಿಮೀಟರ್ ಉದ್ದವಿರುವಂತಹ ರೇಖಾಖಂಡವನ್ನು ಎಳೆಯಿರಿ ಮತ್ತು ಅದನ್ನು ಮೂರು ಇಸ್ಟು ಎರಡು ಅನುಪಾತದಲ್ಲಿ ವಿಭಾಗಿಸಿರಿ ಹಾಗೆಯೇ ಎರಡೂ ಭಾಗಗಳನ್ನು ಅಳೆಯಿರಿ ಅಂತ ಹೇಳಿ ಮಕ್ಕಳೇ ಇದರ ರಚನೆಯನ್ನು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಈಗ ತಿಳ್ಕೊಳ್ತಾ ಹೋಗೋಣ ಸೊ ಅದರ ಅನುಪಾತ ಇಲ್ಲಿ ಗೊತ್ತಾಗ್ತದೆ ಪಿ ಆರ್ ಮತ್ತು ಆರ್ ಕ್ಯೂ ಮೂರು ಇಷ್ಟು ಎರಡರ ಅನುಪಾತದಲ್ಲಿ ಇರಬೇಕಾಗುತ್ತೆ ನಮಗೆ ಕೊಟ್ಟಂತಹ ಲೆಕ್ಕದಲ್ಲಿ ಏಳು ಪಾಯಿಂಟ್ ಆರು ಸೆಂಟಿಮೀಟರ್ ಉಳ್ಳಂಥ ಒಂದು ಸರಳ ರೇಖೆಯನ್ನು ರಚಿಸಿಕೊಳ್ಬೇಕು ಯಾವ ಅಳತೆಯ ಸರಳ ರೇಖೆಯನ್ನು ವಿಭಾಗಿಸಬೇಕಾಗಿದೆಯೋ ಆ ಸರಳ ರೇಖೆಯನ್ನು ನಾವು ರಚಿಸ್ಕೊಳ್ಬೇಕು ವಿ ಹ್ಯಾವ್ ಟು ಡ್ರಾ ಎ ಲೈನ್ ಸೆಗ್ಮೆಂಟ್ ಪಿ ಕ್ಯೂ ದಟ್ ಈಸ್ ಇಯರ್ ಸೆವೆನ್ ಪಾಯಿಂಟ್ ಸಿಕ್ಸ್ ಸೆಂಟಿಮೀಟರ್ ಅಂತ ತೆಗೆದುಕೊಂಡಿದ್ದೇವೆ ನಂತರದಲ್ಲಿ ನಾವು ಈ ಬಿಂದುವನ್ನು ಅಂತ ಹೆಸರು ಹೆಸರುಕೊಳ್ಳೋಣ ಮಕ್ಕಳೆ ಇಲ್ಲಿ ಬಹಳ ಮುಖ್ಯವಾಗಿ ಪಿ ಕ್ಯೂಗೆ ಹೊಂದಿಕೊಂಡಂತೆ ಕೆಳಭಾಗದಲ್ಲಿ ಒಂದು ಲಘು ಕೋಣವನ್ನು ಅಂದಾಜು ಮೂವತ್ತರಿಂದ ನಲವತ್ತು ಡಿಗ್ರಿ ಕೋನವನ್ನು ಹೊಂದಿರುವಂತೆ ನಾವು ಒಂದು ಸ್ಟ್ರೈಟ್ ಲೈನ್ ಅನ್ನು ಡ್ರಾ ಮಾಡಿಕೊಳ್ಬೇಕು ಶುಡ್ ಬಿ ಎನ್ ಅಕ್ಯೂಟ್ ಆಂಗಲ್ ಈ ರೀತಿಯಾಗಿ ನಾವು ಒಂದು ಸಹಾಯದಿಂದ ಅಥವಾ ಒಂದು ಅಂದಾಜಿನ ಮೇಲೆ ಒಂದು ಲಘು ಕೋನವನ್ನು ಏರ್ಪಡಿಸ್ಕೊಳ್ಳೋಣ ಪಿ ಬಿಂದುವಿನಿಂದ ಒಂದು ಸರಳ ರೇಖೆಯನ್ನ ಸ್ಕೇಲ್ನ ಸಹಾಯದಿಂದ ರಚಿಸೋಣ ವಿ ಟು ಡ್ರಾ ಎ ಸ್ಟ್ರೈಟ್ ಲೈನ್ ಫ್ರಮ್ ದ ಪಾಯಿಂಟ್ ನೇಮಿಟ್ ಎಸ್ ಪಿ ಎಕ್ಸ್ ಅಂತ ಹೆಸರು ಕೊಡೋಣ ಇಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ಅಂಶ ಅಂತೇಳಿದ್ರೆ ಈ ಪಿ ಬಿಂದುವಿನಿಂದ ನಮಗೆ ಕೊಟ್ಟಂಥ ಅನುಪಾತ ಈಗಾಗಲೇ ಗೊತ್ತಿದೆ ತ್ರೀ ಟು ಟು ಅಂತೇಳಿ ತ್ರೀ ಇಷ್ಟು ಟೂ ಆಗಿರೋದ್ರಿಂದ ತ್ರೀ ಪ್ಲಸ್ ಟು ಈಕ್ವಲ್ಸ್ ಫೈವ್ ಒಟ್ಟು ಐದು ಅನುಪಾತಗಳನ್ನು ನಾವು ಮಾಡಿಕೊಳ್ಬೇಕಾಗಿದೆ ಸೊ ಐದು ಅನುಪಾತಗಳನ್ನು ಮಾಡಿಕೊಳ್ಳೋದಿಕ್ಕೆ ನಾವು ಇ ಬಿಂದುವಿನಿಂದ ಅಂದಾಜು ಒಂದು ಸೆಂಟಿಮೀಟರ್ ಅಥವಾ ಒಂದು ಪಾಯಿಂಟ್ ಐದು ಸೆಂಟಿಮೀಟರ್ ಅನುಗುಣವಾಗಿ ಸಮನಾದ ಕಂಸಗಳನ್ನು ರಚಿಸ್ಕೋಬೇಕು ವಿ ಹ್ಯಾವ್ ಟು ಕನ್ಸ್ಟ್ರಕ್ಟ್ ಎ ಈಕ್ವಲ್ ಡಿಸ್ಟೆನ್ಸ್ ಆರ್ಕ್ ಫ್ರಮ್ ದ ಪಾಯಿಂಟ್ ಪಿ ಮೇ ಬಿ ಒನ್ ಸೆಂಟಿಮೀಟರ್ ಆರ್ ಒನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಲೈಕ್ ದಟ್ ಕೈವಾರದ ಸಹಾಯದಿಂದ ಕಂಸಗಳನ್ನು ರಚನೆ ಮಾಡಿಕೊಳ್ಳಿ ಅಂದರೆ ಪಿ ಬಿಂದುವಿನಿಂದ ನಾವು ಎಷ್ಟು ದೂರವನ್ನು ತೆಗೆದುಕೊಂಡಿರ್ತೀವೋ ಅಷ್ಟೇ ದೂರ

ಆಲ್ ದ ಪಾರ್ಟ್ಸ್ ಆರ್ ಈಕ್ವಲ್ ಇನ್ ಡಿಸ್ಟೆನ್ಸ್ ನೋಡಿ ಪಿ ಇಂದ ಪಿ ಒನ್ಗೆ ಇರುವಷ್ಟೇ ದೂರ ಪಿ ಒನ್ ಮತ್ತು ಪಿ ಟೂ ಇರಬೇಕು ಪಿ ಟು ಇಂದ ಪಿ ತ್ರೀಗೆ ಇರಬೇಕು ಪಿ ತ್ರೀ ಇಂದ ಪಿ ಫೋರ್ ಮತ್ತು ಪಿ ಫೋರ್ ಇಂದ ಪಿ ಫೈವ್ ಇರಬೇಕು ಪಿ ಫೈವ್ ಅನ್ನ ನಾವು ಕ್ಯೂಗೆ ಸೇರಿಸಿದಾಗ ಇದು ತ್ರೀ ಪ್ಲಸ್ ಟು ಒಟ್ಟು ಐದು ಭಾಗಗಳ ಒಳಗೊಂಡಿದೆ ಸೊ ಪಿ ಫೈವ್ ಅನ್ನು ಕ್ಯೂಗೆ ಸೇರಿಸೋಣ ಟು ಎ ಲೈನ್ ಫ್ರಮ್ ದ ಪಾಯಿಂಟ್ ಪಿ ಫೈವ್ ಟು ಕ್ಯೂ ವಿ ಹ್ಯಾವ್ ಟು join ದ ಲೈನ್ ಫ್ರಮ್ ದ ಪಾಯಿಂಟ್ ಪಿ ಫೈವ್ ಟು ಈಗ ಬಹಳ ಮುಖ್ಯವಾದಂಥದ್ದು ಮಕ್ಕಳೇ ಸೊ ಇಲ್ಲಿ ನಮಗೆ ಪಿ ಫೈವಿಂದ ಕ್ಯೂಗೆ ಒಂದು ಸರಳ ರೇಖೆಯನ್ನು ರಚಿಸ್ಕೊಂಡಿದ್ದೀವಿ ಸೊ ಇದು ಪಿ ಪಿ ಫೈ ಕ್ಯೂ ಒಂದು ಕೋನವನ್ನು ಏರ್ಪಟ್ಟಿದೆ ಸೊ ಇದೇ ಕೋನಕ್ಕೆ ಸಮನಾದಂತಹ ಇನ್ನೊಂದು ಕೋನವನ್ನು ನಾವು ತ್ರೀ ಬಿಂದುವಿನಲ್ಲಿ ರಚಿಸ್ಕೊಳ್ಬೇಕು ಯಾಕೆಂದರೆ ತ್ರೀ ಇಸ್ ಟು ಟು ಹಾಗಾಗಿ ಪಿ ತ್ರೀ ಬಿಂದುವಿನ ಮುಖ ಮೂಲಕ ನಾವು ಒಂದು ಸಮಾನಾಂತರ ಸರಳ ರೇಖೆ ರಚಿಸಬೇಕಾದ್ರೆ ರಚನೆ ಮಾಡಿಕೊಂಡ ವಿ ಹ್ಯಾವ್ ಟು ಮೇಕ್ ಎ ಆನ್ ಆರ್ಕ್ ಫ್ರಮ್ ದ ಪಾಯಿಂಟ್ ಪಿ ಫೈವ್ ಟು ಡ್ರಾ ಎ ಲೈನ್ ಫ್ರಮ್ ದ ಪಿ ತ್ರೀ ದಟ್ ಈಸ್ ಪಿ ತ್ರೀಯಿಂದ ಸಮಾನಾಂತರ ಇಳಲಿಕ್ಕೆ ಇಲ್ಲಿರುವಂತಹ ಕೋನದ ಅಳತೆಯನ್ನು ನಾವು ಒಂದು ಆರ್ಕ್ನ ಸಹಾಯದಿಂದ ರಚಿಸ್ಕೊಳ್ಬೇಕು ಸೊ ಇಲ್ಲೂ ಕೂಡ ಮುಖ್ಯವಾಗಿ ಇಲ್ಲಿಂದ ಪಿ ಈ ಈ ಬಿಂದು ಎಲ್ಲಿ ಕತ್ತರಿಸಿದ್ದು ಇಂಟರ್ಸೆಕ್ಟ್ ಆಗಿರುವಂಥ ಪಾಯಿಂಟಿಗೂ ಇಲ್ಲಿಗಿರುವಂಥ ಡಿಸ್ಟೆನ್ಸನ್ನು ತೆಗೆದುಕೊಂಡಿದ್ದೀವಿ ಅಷ್ಟೇ ಡಿಸ್ಟೆನ್ಸಿಗೆ ಒಂದು ಆರ್ಕನ್ನು ಕಟ್ ಮಾಡ್ಕೊಳ್ಳೋಣ ಸೊ ಆ ಆರ್ಕು ಕಟ್ ಮಾಡಿದಂತಹ ಈ ಬಿಂದು ಇದೆಯಲ್ಲ ಛೇದಿಸಿದಂತಹ ಬಿಂದು ಆ ಬಿಂದುವಿನ ಮೂಲಕ ಪಿ ತ್ರೀಯಿಂದ ಪಿ ಕ್ಯೂ ಅನ್ನು ಸ್ಪರ್ಶಿಸುವಂತೆ ಒಂದು ಸರಳ ರೇಖೆಯನ್ನು ರಚಿಸಬೇಕಾಗಿದೆ ವಿ ಹ್ಯಾವ್ ಟು ಕನ್ಸ್ಟ್ರಕ್ಟ್ ಎ ಸ್ಟ್ರೈಟ್ ಲೈನ್ ಫ್ರಮ್ ದ ಪಾಯಿಂಟ್ ಪಿ ತ್ರೀ ಟು ದಿ line segment PQ so that is always parallel to P5Q right P3 and we name it as R that is P3 R is parallel to P5Q therefore this angle also equal to this angle this is the part P to R is in the ratio 3 R to Q is also in the ratio 2 ಸೊ ಆರ್ ಕ್ಯೂ ಈಸ್ ಟು ಪಿ ಟು ಆರ್ ಮೂರು ಪ್ರಮಾಣದಲ್ಲಿದ್ದರೆ ಆರ್ ಇಂದ ಕ್ಯೂ ಎರಡು ಪ್ರಮಾಣದಲ್ಲಿರುತ್ತೆ ಇದನ್ನು ನಮ್ಮ ಸ್ಕೇಲ್ನ ಸಹಾಯದಿಂದ ಅಳತೆ ಮಾಡಿ ಬರೆಯೋಣ ದಟ್ ಈಸ್